ಆತ್ಮೀಯ ಹೇ ಸೀತಾರಾಮ ಇಷ್ಟಗರ ನಾನು ನಿಮ್ಮವ ಈ ಅಮ್ಮಾಯಿ ಅಥವಾ ಮಲ್ಲಪ್ಪ ಜೋತಾವ ಇವತ್ತು ಬಹಳ ಮಹತ್ವದ್ದದ ಯಾಕಪ್ಪ ಅಂತಂದ್ರೆ ಈ ಒಂದು ಭ್ರಷ್ಟಾಚಾರ ಇದು ನಿಲ್ಲಿಸೋದು ಹೆಂಗೆ ಅನ್ನೋದಕ್ಕಾಗಿ ನಮ್ಮ ಕಲ್ಲುಳಿಯ ವಿಶೇಷವಾಗಿ ರಾಮಲಿಂಗೇಶ್ವರ ಶ್ರೀ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಅವರು ಅದು ಚೇರ್ಮನ್ರು ಚೇರ್ಮನ್ರಾದಂತಹ ಬಸವಗೌಡ ಶಿವಗೌಡ ಪಾಟೀಲರು ಮುಂದೆ ಅಲ್ಲಿ ಅಧ್ಯಕ್ಷರಾದಂತಹ ಡಾಕ್ಟರ್ ಸುರೇಶ್ ಹನಗಂಡಿ ಪ್ರಾಚಾರ್ಯರು ಓದೋರು ಅವ್ರ ಜೊತೆ ಇನ್ನುಳಿದ ಅಲ್ಲಿ ಸಿಬ್ಬಂದಿ ಜೊತೆಗೆ ಅಲ್ಲಿ ಆಡಳಿತ ಮಂಡಳಿಯವರು ನನ್ನನ್ನು ಭ್ರಷ್ಟಾಚಾರ ನಿಲ್ಲಿಸೋದು ಹೇಗೆ ಅವ್ರು ಚರ್ಚೆಗೆ ಕರೆಸಿದ್ರು. ಅದು ವಿಶೇಷವಾಗಿ ವಿಜಿಲೆನ್ಸ್ ಡೇ 26 ಅಕ್ಟೋಬರ್ ಅಂದರೆ ವಿಚಕ್ಷಣ ದಿನಾಚರಣೆ ದಿವಸ ಇದನ್ನು ಕಾರ್ಯಕ್ರಮ ಮಾಡಿಕೊಂಡಿದ್ದರು. ಅದು ವಿಶೇಷವಾಗಿ ಏನಪ್ಪ ಅಂದರೆ ಈ ನಮ್ಮ ರಾಮಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಜೊತೆಗೆ ನೆಹರು ಯುವ ಕೇಂದ್ರ ಬೆಳಗಾವಿಯವರು ಅದಕ್ಕೆ ಸಹಕಾರ ಕೊಟ್ಟಿದ್ದರು. ಜೊತೆಗೆ ಶ್ರೀ ವೀರಭದ್ರೇಶ್ವರ ಜಾನಪದ ಮತ್ತು ಕಲಾಪೋಷಕ ಯುವಕ ಸಂಘ ಕಲ್ಲುಳಿ ಇವರು ಸಹಿತ ಇದರ ಜೊತೆಗೂಡಿ ನಮಗಲ್ಲಿ ಕರೆದ ಅಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾತುಗಳನ್ನು ಹೇಳಪ್ಪ ಹೆಂಗೆ ಮಾಡಲಿಕ್ಕೆ ಸಾಧ್ಯತೆ ಈ ಮಕ್ಕಳು ನಾಳೆ ಭವಿಷ್ಯದಲ್ಲಿ ಈ ಭ್ರಷ್ಟಾಚಾರ ಎದುರಿಸುವಂಥದ್ದು ನಿವಾರ್ಯದನ್ನು ನೆಲೆಯಲ್ಲಿ ಕರೆದಿದ್ದರು. ಆ ಹಿನ್ನೆಲೆ ಹೋದಾಗ ನಾನು ಏನೇನು ಮಾತಾಡಿದ್ನಿ ಅನ್ನುವಂಥದ್ದು ಒಂದಿಷ್ಟು ನೆನಪು ಮಾಡ್ಕೊಂಡು ನಿಮ್ಮೊಂದಿಗೆ ಇದು ಹಂಚ್ಕೋಬೇಕು ಅಂತ. ಯಾಕೆಂತಂದರೆ ಭ್ರಷ್ಟಾಚಾರ ಇವತ್ತು ಎಲ್ಲ ಕಡೆ ವ್ಯಾಪ್ಸ ಅದ, ಅದಿಲ್ಲದ ಜಾಗನೇ ಇಲ್ಲಪ್ಪ ಅನ್ನುವಂಗಾಗಿ ಹೋಗ್ಬಿಟ್ಟದ. ಎಲ್ಲದಕ್ಕೂ ದುಡ್ಡು 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 ಅನ್ನುವಂಥದ್ದು. ಈ ನೆಲೆಯಲ್ಲಿನ ಅವತ್ತು ಗುಳಪ್ಪ ಈರಪ್ಪ ವಿಜಯನಗರ ಅಂತೇಳಿ ಈ ಏನು ಸಂಘಟನೆಯ ಅಧ್ಯಕ್ಷರಿದ್ದರು ಅವರು ವಿಶೇಷದ ಒತ್ತು ಕೊಟ್ಟಿದ್ರ ಮೇಲೆ ಮಾತಾಡಿದೆ ಸರ್ ಅಂತ ಹೇಳಿದಕ್ಕಾಗ ನಾನು ಸ್ವಲ್ಪ ನನಗನಿಸಿದ ಮಾತುಗಳನ್ನು ಮಾತಾಡಿದ್ದೆ. ನಿಮ್ಗೆ ಇಲ್ಲ ಸರ್ ನೋಡ್ರಿ ಅದನ್ನು ಆಮೇಲೆ ಮತ್ತೆ ಮಾತಾಡೋಣ. ಮೊದಲನೇದಾಗಿ ನಾನು ಅಲ್ಲಿ ಒತ್ತು ಕೊಟ್ಟು ಹೇಳಿದ್ದೇನಪ್ಪ ಅಂದರೆ ನೀವು ಈ ದೇಶದ ಭ್ರಷ್ಟಾಚಾರ ಓಡಿಸ್ಬೇಕಾಗಿತ್ತಂದ್ರೆ ನಾವಿದ್ದಂಥವ್ರು ಎಲ್ಲರೂ ಅದಕ್ಕೆ ಆಂದೋಲನ ಮಾಡಬೇಕಾಗಿಲ್ಲ, ಸ್ಟ್ರೈಕ್ ಮಾಡಬೇಕಾಗಿಲ್ಲ, ಮತ್ತೊಂದು ಮಾಡಬೇಕಾಗಿಲ್ಲ, ಬೀದಿಗಳ ಹೋರಾಟ ಮಾಡಬೇಕಾಗಿಲ್ಲ. ಇಡೀ ಒಂದು ವರ್ಷ ನಮ್ಮ ರೈತರು ದೆಹಲಿಯ ಸುತ್ತಮುತ್ತ ಕುಳಿತರು, 750 ಮಿಕ್ಕಿ ರೈತರು ತೀರ್ಕೊಂಡು ಹೋಗಿಬಿಟ್ರು. ಏನಾಯ್ತು ಅದ್ರ ಫಲ, ಅದ್ರ ಪ್ರತಿಫಲ ಏನು ಸಿಗ್ತದೆ ಇವತ್ತಿಗೂ ಇಲ್ಲ, ಸಿಗೋ ಸಾಧ್ಯತೆಗಳು ಇಲ್ಲ. ಮೋಸ್ಟ್ಲಿ ಒಂದು ನಮ್ಗೆ ಸಮಾಧಾನ ಪಡ್ಕೊಳ್ಳೋದು ಏನಪ್ಪ ಅಂದರೆ ನಮ್ಮ ಹರಿಯಾಣ ಜೊತೆಗೆ ಪಂಜಾಬ್ ಅದ್ರ ಜೊತೆಗೆ ಪಶ್ಚಿಮ ಉತ್ತರ ಪ್ರದೇಶದ ರೈತರಿಂದಾಗೆ ಆ ಮೂರು ಕಾಲೆ ಕಾನೂನು ಬರೋದು ನಿಂತಂತದ್ದು. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ದೊಡ್ಡ ಸಾಧನೆಯೇ ಮಾಡ್ತದೆ ರೈತರದಿಲ್ಲ ಅಂತಲ್ಲ, ಆದ್ರೆ ಏನು ಸಿಗಬೇಕಾಗಿತ್ತು ಇನ್ನೂ ಸಿಕ್ಕಿಲ್ಲ. ಮೋಸ್ಟ್ಲಿ ಸಿಗೋ ಸಾಧ್ಯತೆಗಳು ಇಲ್ಲ, ಯಾಕಂದ್ರೆ ಮಾರ್ಕೆಟ್ ಸಿಗಬೇಕಾಗಿತ್ತು ರೈತಗೆ, ಮಾರ್ಕೆಟ್ ಇನ್ನೂ ಸಿಕ್ಕಿಲ್ಲ. ಬೆಳೀತಾ ಇದ್ದಾನ ನಮ್ಮ ಎಮ್ ಎಸ್ ಸ್ವಾಮಿನಾಥನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಸಾಕಷ್ಟು ಇಂಪ್ರೂವ್ ಮಾಡ್ಕೊಂಡಿವಿ. ಅಗ್ರಿಕಲ್ಚರ್ದಲ್ಲಿ ಇಲ್ಲ ಅಂತಲ್ಲ, ಅದ್ರ ತಕ್ಕಂಗೆ ಮಾರ್ಕೆಟೇ ಇಲ್ಲಲ್ರಿ. ಮಾರ್ಕೆಟ್ ಇದ್ದಿದ್ರೆ ಮಾತು ಬರೆಯಿತು. ರೈತ ಇವತ್ತು ಸ್ವತಂತ್ರ ರೈತನ ಕಾರ್ಮಾರ್ ನಿಲ್ಲುವಂಥ ಪ್ರಸಂಗ ಬರ್ತಿತ್ತು. ನಮ್ಗೆ ಲೋನ್ ಮಾಪ್ ಮಾಡಿರಿ, ನಮಗೆ ಲೋನ್ ಮಾಪ್ ಮಾಡಿರಿ, ಕರೆಂಟ್ ಮಾಪ್ ಮಾಡಿರಿ ಅಂತ ಕೇಳೋ ಪ್ರಸಂಗ ಪಾಪ್ ಬರ್ತಿರಲಿಲ್ಲ. ಅದಕ್ಕೆ ಬೆಳೆಯನ್ನು ಸಾಕಷ್ಟು ಬೆಳೀತಾ ಇದ್ದೀವಿ, ಆದ್ರೆ ಮಾರ್ಕೆಟ್ ಇಲ್ಲಲ್ರಿ. ಮಾರ್ಕೆಟ್ ಯಾರಿಗೆ ಆಗಂದ್ರೆ ಇಲ್ಲಿ ಮತ್ತೆ ಈ ಮಿಡ್ಲ್ ಮ್ಯಾನ್ ಕೈಯಾಗ ಅಥವಾ ಒಂದು ಈ ದಲಾಲಿ ವ್ಯವಸ್ಥೆ ಕೈಯಾಗ, ಅದಕ್ಕಿಂತ ಹೆಚ್ಚಿಗೆ ಅದು ಬಂದದ್ದು. ಅದು ಮೂರು ಕಾರ್ಯಕ್ರಮ ಮೂಲಕ ಇಡೀ ಅಗ್ರಿಕಲ್ಚರ್ ತಮ್ಮ ಕೈಯಾಗ ತೋಳ ಪ್ರಯತ್ನ ಮಾಡಿದ್ರು, ಆ ದಿಶೆಯಲ್ಲಿ ಹೋರಾಟ ಮಾಡಿ ಅದನ್ನು ನಿಲ್ಲಿಸಿದ್ರು. ಅದಕ್ಕೆ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ರೈತರಿಗೆ. ಆದ್ರೆ ಅಷ್ಟು ಮಾಡಿದ್ರು ಸಹಿತ ವ್ಯವಸ್ಥೆ ಈ ಬದಲಾಗಲಿಲ್ಲ. ಏನಪ್ಪ ಅಂತಂದ್ರೆ ಇವತ್ತಿಗೂ ಆ ಒಂದು ಎಮ್ ಎಸ್ ಪಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಕೊಡೋದೂ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾದಂಥ ವಿಚಾರ ಆಗಿದೆ. ಹೀಗಾಗಿ ಈ ಸ್ಟ್ರೈಕ್ಗಳಿಂದಾಗಲಿ ಮತ್ತೊಂದರಿಂದಾಗಲಿ ನಾವು ಈ ಭ್ರಷ್ಟಾಚಾರ ತಡಿತೀವಿ ಅಥವಾ ಅವ್ರ ಮೇಲೆ ನಾವು ಅಲಿಗೇಷನ್ ಮಾಡ್ತೀವಿ ಮತ್ತೇನು ಮಾಡ್ತೀವಿ. ಅಲಿಗೇಷನ್ ಎಷ್ಟು ಮಾಡ್ತೀರಿ ನೀವು? ಎಷ್ಟು ಮಾಡಿಲ್ಲ. ಯಾರ್ಯಾರ ಮೇಲೆ ಅಲಿಗೇಷನ್ ಇಲ್ಲ, ಯಾರ ಮೇಲೆ ಆರೋಪಗಳಿಲ್ಲ ತೋರಿ? ಒಬ್ಬೊಬ್ಬರು ಈಗ ನಮ್ಮ ಮೋದಿಯವ್ರ ಮೇಲೆ ಆರೋಪಗಳಿದ್ದಾವೆ, ಸಾಕಷ್ಟು ಆರೋಪ ಅದ. ಈ ದೇಶದ ಅರ್ಥವ್ಯವಸ್ಥೆನ ಹಾಳು ಮಾಡಿದ್ರು ಅಂತೇಳಿ ಯಾವ ಕೋರ್ಟ್ನಲ್ಲಿ ಅದು ಸ್ಟ್ಯಾಂಡ್ ಆಗಲಿಕ್ಕೆ ಸಾಧ್ಯ ಅದ? ಯಾಕೆಂದರೆ ಒಮ್ಮೆಗೆ 16 ಲಕ್ಷ ಕೋಟಿ ರೂಪಾಯಿಗಳದ್ದು ಕೇವಲ ಕಾರ್ಪೊರೇಟ್ಗಳದ್ದು ರಿಟರ್ನ್ ಅಪ್ ಮಾಡ್ತಾರೆ. ಇವತ್ತು ಬ್ಯಾಂಕ್ಗಳು ದಿವಾಳಿಗಳು ಕಾರಣೀಭೂತರಾಗ್ತಾರೆ. ಅದರ ಜೊತೆಗೆ ಎಲೆಕ್ಟ್ರಲ್ ಬಾಂಡ್ಗಳ ಸಲುವಾಗಿ ಸ್ವತಃ ಸುಪ್ರೀಂ ಕೋರ್ಟ್ ಇದ್ದಂಥದ್ದು ಏನಪ್ಪ ಅಂದರೆ ಇದು ಅಸಂವಿಧಾನಾತ್ಮಕ ಹೇಳಿದರೂ ಸಹಿತ ನಂತರ ಮತ್ತೆ 8,000 ಕೋಟಿ ರೂಪಾಯಿಗಳನ್ನ ತೆಗೆದುಕೊಳ್ತಾರೆ ತಮ್ಮ ಪಾರ್ಟಿ ಫಂಡ್ ಅಂತೇಳಿ. ಇದಕ್ಕೆಲ್ಲರೂ ಕಾರಣೀಕರ್ತರೆ ಮೋದಿಯವರು ಹಿಡ್ಕೊಂಡ್ರು. ಸಿದ್ದರಾಮಯ್ಯ ನೋಡ್ರಿ, ಮುಡಾ ನೋಡ್ರಿ, ವಾಲ್ಮೀಕಿ ಹಗರಣ ನೋಡ್ರಿ, ಮತ್ತೊಂದು ನೋಡ್ರಿ, ಕುಮಾರಸ್ವಾಮಿ ನೋಡ್ರಿ, ಅವರು ನಮ್ಮ ರೈತರು ನಾವು ಸಾಲ ಮನ್ನಾ ಮಾಡಿದ್ದೀವಿ, ಸಾಲ ಮನ್ನಾ ಮಾಡಿದ್ವಿ, ದೊಡ್ಡ ಮಾತು ಮಾತಾಡ್ತಾ ಇದ್ದಾರೆ. ಅವ್ರದ್ದೇನು ಇವತ್ತು 555 ಎಕರೆ ಖನಿಜ ಭೂಮಿಯನ್ನು ಒಂದೇ ದಿನದಲ್ಲಿ ಒಂದು ಯಾವುದೋ ಕಂಪ್ನಿಗೆ ಬರೆದು ಕೊಟ್ಬಿಡ್ತಾರೆ, ಅದರ ರಿಜಿಸ್ಟ್ರೇಷನ್ ಇಲ್ಲಂಥ ಕಂಪ್ನಿಗೆ ಕೇಳಿದ ತಕ್ಷಣ ನಾವು ಇಲ್ಲರಿ ಸುಮ್ಮನೆ ಗೊತ್ತಿಲ್ಲದೆ ಅಂತಾರೆ. ಅನೇಕ ಅವ್ರ ಮೇಲೆ ಆರೋಪಗಳಿದ್ದಾವೆ, ದೇವೇಗೌಡ ಮೇಲೆ ತುಂಡು ಗುತ್ತಿಗೆ ಮೇಲೆ ಆರೋಪಗಳಿದ್ದಾವೆ, ಯಾರಲ್ಲಿ ಇಲ್ಲ, ಪ್ರತಿಯೊಬ್ಬರ ಮೇಲೂ ಆರೋಪಗಳಿದ್ದಾವೆ. ಈ ರಾಜ್ಯದ ಹೆಚ್ಚುಗಳಿಗೆ 224 ಎಮ್ ಎಲ್ ಎಗಳಾಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ಈ ರಾಷ್ಟ್ರದ 543 ಎಂ ಪಿಗಳಾಗಿರ್ಬೋದು. ಇವ್ರು ಕೊಟ್ಟಾದೇಶದ ಯಾವ ಹಿನ್ನೆಲೆಯಲ್ಲಿ ಆದರೂ ಹೆಂಗಾದರೂ ಇವ್ರು ತಡೆಯಲಿಕ್ಕೆ ಸಾಧ್ಯ ಇದೆ ನಮಗೆ? ಅದ ನಮ್ಮಲ್ಲಿ ಇಲ್ಲಂತಲ್ಲ, ಕಾನೂನು ಅದಾವ ಎಲ್ಲ ಇದ್ದಾವ.
ಇವತ್ತು ನಮ್ಮಲ್ಲಿ ಏನಪ್ಪ ನ್ಯಾಯಾಂಗದ ಶಾಸಕಾಂಗದ ಕಾರ್ಯಾಂಗದ ಅದ್ರ ಮೇಲೆ ನಾವು ಪತ್ರಿಕೆ ಬರೆದರೂ ಇದ್ದೀವಿ. ಸತ್ಯವನ್ನು ಹೇಳುವಂಥ ಸತ್ಯ ಸಂದರು ನಾವು ಇಷ್ಟೆಲ್ಲ ಇದ್ದಾಗ ಸಹ ನಾವು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ, ಈ ಭ್ರಷ್ಟಾಚಾರ ಹೋಗ್ತಾ ಇಲ್ಲ ರೀ. ಯಾಕಂದ್ ಆಯ್ಕೆ ಆಗುವ ಮುಂದೆ ಎಲ್ಲರೂ ಹೇಳ್ತಾರೆ ಭ್ರಷ್ಟಾಚಾರ ಮುಕ್ತವಂಥ ದೇಶ ಕಟ್ತೀವಿ, ರಾಷ್ಟ್ರ ಕಟ್ತೀವಿ, ರಾಜ್ಯ ಕಟ್ತೀವಿ ಅಂತೇಳಿ. ಮತ್ತು ಎಲ್ಲಿ ಮುಕ್ತ ಆಗಿದೆ ಇದು? ಆಗಿಲ್ಲ, ಮತ್ತು ಆಗೋ ಸಾಧ್ಯಗಳೂ ಇಲ್ಲ. ನೀವು ಎಂಥ ಸ್ಟ್ರೈಕ್ ಮಾಡಿರಿ, ಬೇಕಾದ್ರೆ ಮಾಡಿರಿ. ಕೋರ್ಟ್ಗೆ ಹೋದರೆ ಕೋರ್ಟ್ ಡೇಟ್ ಮೇಲೆ ಡೇಟ್ ತಾರೀಖು ಪೇ ತಾರೀಖು, ತಾರೀಖು ಪೇ ತಾರೀಖು ಹೋಗ್ತದೆ ಕೋರ್ಟ್. ಇಲ್ಲಿವ್ರಿಗೆ ಎಷ್ಟು ಜನರಿಗೆ ಇದು ಶಿಕ್ಷೆ? ಎಷ್ಟು ಜನರಿಗಾಗಿದೆ ಭ್ರಷ್ಟಾಚಾರಿಗಳಿಗೆ? ಎಲ್ಲೋ ಒಬ್ಬ ಏನಪ್ಪ ಅಂದ್ರೆ ನಮ್ಮ ಏನು ಲಾಲೂ ಪ್ರಸಾದ್ ಯಾದವ್ ಅಂತವ್ರಿಗೆ ಏನೋ ಆಗಿದೆ. ಇನ್ನೂ ಅಲ್ಲೂ ಇಲ್ಲ, ಇಲ್ಲ ಮೊನ್ನೆ ಸತ್ಯೇಂದ್ರ ಯಾದವ್ ಸತ್ಯಾರ್ಥಿ ಅಂತ ಒಬ್ಬಗೆ ಶಿಕ್ಷೆ ಆಯಿತು ಅಂದ್ರೆ ಅವ್ರ ಜೊತೆ ಇನ್ನುಳಿದವ್ರಿಗೆ ಒಬ್ಬ ಎಮ್ ಎಲ್ ಎಗೆ, ಅದು ಒಬ್ಬ ಎಮ್ ಎಲ್ ಎಗೆ ಶಿಕ್ಷೆ ಆಗೋದಕ್ಕೆ ಎಷ್ಟು ದಿವಸ ತೊಗೊಳ್ತ್ರಿ? ಹತ್ತತ್ತು ವರ್ಷ. ಮತ್ತು ಶಿಕ್ಷೆ ಯಾವಾಗ ಅವಧಿ? ಎಲ್ಲರೂ ಕಣ್ಣಿಗೆ ಕಾಣ್ತಾ ಇದ್ದೀವಿ, ಭ್ರಷ್ಟಾಚಾರದಿಂದ ಗಳಿಸಿದಾರಪ್ಪ ಇವರು. ಯಾಕಂದ್ರೆ ಒಬ್ಬ ವ್ಯಕ್ತಿ ಮುಂಜಾನೆ ಸಾಯಂಕಾಲ ದುಡಿದ್ರೆ 500 ರೂಪಾಯಿಗಳ ಸಂಬಂಧ ಇವ್ರು ಕೋಟ್ಯಾಧೀಶರು ಹೆಂಗಾದರು. ಅನೇಕ ಸಂಸ್ಥೆಗಳು, ಅನೇಕ ಕಾರ್ಪೊರೇಟ್ಗಳು, ಕಾರ್ಪೊರೇಟ್ಗಳು ಇವತ್ತೇನು ಲಕ್ಷಾವಧಿ ಕೋಟಿಗಳನ್ನು ಗಳಿಸ್ತಾ ಇದ್ದಾರೆ. ಅನೇಕ ಜನ ಈ ದೇಶದ ಕೆಲವೇ 10 ಜನ ಇದ್ದಂಥವ್ರು, 100ರಲ್ಲಿ 10 ಜನ 10% ಜನ ಗಳಿಸ್ತಾ ಇದ್ದಾರೆ. ಹೆಂಗೆ ಒಂದು ದಿನದಲ್ಲಿ ಕೋಟಿಗಳಲ್ಲಿ ಗಳಿಸುವಂಥದ್ದು ಹೆಂಗೆ ಇದು? ಇದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ಭ್ರಷ್ಟಾಚಾರ ನಡೀತದನ್ನು ಸ್ಪಷ್ಟ ಆಗ್ತದೆ ರೀ. ಅದನ್ನು ಓಡಿಸೋದು ಹೆಂಗೆ? ನೋ, ನಮ್ಮಲ್ಲಿ ಮಧ್ಯದಾಗ ಎಜುಕೇಷನ್ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ. ಯಾಕಂದರೆ ಎಜುಕೇಷನ್ ಇತ್ತಪ್ಪ ಅಂತಂದ್ರೆ ತಿಳುವಳಿಕೆ ಇರ್ತದೆ ಇವಾಗ ಸರಿನೋ ತಪ್ಪೋ. ಮತ್ತು ಅದ್ರ ಜೊತೆಗೆ ಎಜುಕೇಷನ್, ಅದರಲ್ಲೂ ಹೈಯರ್ ಎಜುಕೇಷನ್ ಇತ್ತು, ಅದ್ರಲ್ಲಿ ಚಿಂತನಾ ಕ್ರಮ ಬೆನ್ನಿರ್ತದೆ, ತಿಳಿಸಿ ತಿಳ್ಕೊಳ್ಳೋದು ಶಕ್ತಿ ಇರ್ತದೆ. ಇವತ್ತು ಹೆಬ್ಬಟ್ ನಾವು ನಿಮ್ಗೆ ಏನು ತಿಳಿಸೇಳ ಅವ್ರ ಪಾಪ ಅವ್ರಿಗೇನು ತಿಳಿದದೆ? ಅನೇಕ ಜನ ಇವತ್ತು ಹಳ್ಳಿ ಜೀವನದಲ್ಲಿ ಬದುಕುವಂಥವ್ರು ದೊಡ್ಡ ಪಟ್ಟಣಗಳು ನೋಡಲಾರದಂಥ ಜನ ನಾವು ನೋಡಿದ್ದೀವಿ. ನಮ್ಮಲ್ಲಿ ಜಾತಿ ವ್ಯವಸ್ಥೆಯಿಂದಾಗಲಿ, ಮತ್ತೊಂದರಾಗಲಿ, ಬಡತನದಿಂದಾಗಲಿ, ಆರ್ಥಿಕತೆಯಿಂದಾಗಲಿ, ಇವತ್ತು ನಾವು ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ನಾವಿದ್ದೀವಿ. ಹೀಗಾಗಿ ನೀವು ಯಾರನ್ನೂ ಜಾಗೃತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಾಗೃತಿ ಮಾಡಬೇಕಾದ ಶಿಕ್ಷಣ ಇವತ್ತು ನಮಗೆಲ್ಲರೂ ಸಿಗ್ತಾ ಇಲ್ಲ, ಮತ್ತು ಅದು ಅಭಿವೃದ್ಧಿ ಅಲ್ಲ ಅಂತ ತಿಳ್ಕೊಂಡಿದ್ದಾರೆ ಇವತ್ತು ರಾಜಕಾರಣಿಗಳು. ಹೀಗಾಗಿ ಇವತ್ತು ಈ ಎಲ್ಲ ಭ್ರಷ್ಟಾಚಾರ ಬೆಳೆದಕ್ಕೆ ಸ್ವತಃ ಅಧಿಕಾರಶಾಹಿ ವರ್ಗದವರು, ಸ್ವತಃ ಶಾಸಕಾಂಗಕ್ಕೆ ಸಂಬಂಧಿಸಿದವರು, ಮತ್ತು ಸ್ವತಃ ನಾವು ಸಹಿತ ಮತದಾರರು ನಾವೆಲ್ಲರೂ ಕಾರಣೀಕರ್ತವೆ. ಹೀಗಾಗಿ ಇದನ್ನು ಸುಲಭವಾಗಿ ಓಡಿಸೋಕ್ಕೆ ಸಾಧ್ಯ ಇಲ್ಲ. ಅದು ಓಡಿಸೋದು ಹೆಂಗೆ ಅಂದ್ರೆ ಇರುವಂಥ ಮತದಾನ ಮೂಲಕ ಮತದಾರ ಪ್ರಜ್ಞಾವಂತನಾಗಿ ಇವ್ರನ್ನ ಓಡಿಸ್ಬೇಕು. ಅದೇ ಓಡಿಸ್ಬೇಕು ಅಂತಂದರೆ ಸಿಂಪಲ್ ಅದ, ಭಾಳ ಸಿಂಪಲ್ ಅದ, ಭಾಳ ಜನ ನಿಮಗೆ ವಿವರಿಸಿ ಹೇಳಲಿಕ್ಕೆ ಹೋಗುವುದಿಲ್ಲ. ಏನಪ್ಪ ಅಂತಂದರೆ ನಾವು ಪ್ರತಿ ಚುನಾವಣೆ ನೋಟ ಮ್ಯಾಲೆ ಇದ್ದಂಥ ವ್ಯಕ್ತಿಗಳು ಭ್ರಷ್ಟ ಹೌದು ಅಲ್ಲ ನಮ್ಗೆ ಗೊತ್ತಿರ್ತದೆ ಪ್ರತಿಯೊಬ್ಬರು. ಯಾಕಂದ್ರೆ ಕೊಟ್ಟೇಶ್ ಆಗಿರ್ತಾನೆ, 500 ರೂಪಾಯಿ ಕೊಡೋಕೆ ಬಂದಿರ್ತಾನೆ, 1,000 ಕೊಡೋಕೆ ಬಂದಿರ್ತಾನೆ, ಅದನ್ನ ತಿಳ್ಕೊಂಡ್ಬಿಡ್ಬೇಕು ನಾವು. ಇವು ಗಳಿಸ್ತಾ ಇದ್ದಾರಪ್ಪ, ಸಾಕಷ್ಟು ಗಳಿಕೆ ಮಾಡಿದಾನೆ, ಆ ದುಡ್ಡು ಮತ್ತೆ ಗಳಿಸೋದಕ್ಕಾಗಿ ದುಡ್ಡು ಹಾಕ್ತಾ ಇದ್ದಾನೆ. ಇವತ್ತು ನಮ್ಮ ಚುನಾವಣಾ ವ್ಯವಸ್ಥೆ ಏನಾಗಿದೆಪ್ಪ ಅಂದರೆ ದುಡ್ಡನ್ನು ಹಾಕಿ ದುಡ್ಡು ತೆಗೆಯುವ ಒಂದು ವ್ಯಾಪಾರ ಹೋಗಿಬಿಟ್ಟದ. ಇವತ್ತು ಈ ವ್ಯಾಪಾರಕ್ಕೆ ಅನುಗುಣಂಥ ಈ ವ್ಯವಸ್ಥೆಯನ್ನು ಕಿತ್ತು ಹಾಕದ ಭ್ರಷ್ಟಾಚಾರ ಓಡಲಿಕ್ಕೆ ಸಾಧ್ಯನೇ ಇಲ್ಲ. ಅಧಿಕಾರಶಾಹಿ ವರ್ಗದವ್ರು ಹೆಂಗಪ್ಪ ಅಂದರೆ ಈ ರಾಜಕಾರಣಿಗಳು ಮುಂದ್ಬಿಟ್ಟು ಭ್ರಷ್ಟಾಚಾರ ಕಚ್ಚಿ ಅವ್ರಿಂದ ತಾವು ಮೇಗೋತ ಹೋಗುವಂಥ ಜನ ಇದ್ದಾರಿಲ್ಲ. ಅದಕ್ಕಾಗಿ ನಮ್ಗೆ ಬೇಕಾಗಿದ್ದೇನಪ್ಪ ಅಂದ್ರೆ ನೋಟ ಬಳಸೋದು ಇದು ಪರಿಹಾರ ಆಗ್ತದೆ ಅಂತ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರು ಅವ್ರ ಹುಡುಗರಿಗೆ. ಅವ್ರು ಮತ್ತು ಸ್ವತಃ ಮತ್ತು ಇನ್ನೂ ಏನು ಹೇಳಿದ್ದೀನಪ್ಪ ವಿದ್ಯಾರ್ಥಿಗಳಿಗೆ, ಅವತ್ತು 100ರ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಅವ್ರು ಇನ್ನೂ ಹೇಳಿದ್ದೇನಪ್ಪ ಅಂದ್ರೆ ನಿಮ್ಮಲ್ಲಿ ಯಾರಾದರೂ ಭ್ರಷ್ಟ ಅಧಿಕಾರಿ ಅಥವಾ ಭ್ರಷ್ಟ ರಾಜಕಾರಣಿ ಏನಾದರೂ ನಿಮಗೆ ದುಡ್ಡು ಕೇಳಿದ್ರು ಮತ್ತೇನು ಮಾಡಿದ್ರು, ಜಸ್ಟ್ ನೀವು ಅದನ್ನು ಏನಪ್ಪ ಅದು ಫೋಟೋ ಅಥವಾ ವಾಯ್ಸ್ ತೊಗೊಂಡು ನಮ್ಗೆ ಕಳಿಸೋದು, ನಾವು ಅದನ್ನು ಪ್ರಚಾರ ಮಾಡ್ತೀವಿ, ಪ್ರಸಾರ ಮಾಡ್ತೀವಿ ಅಂತ ನಾವು ಏ ಸೀತಾರ ಆರಂಭ ಮಾಡಿದ್ದೀವಿ ಸಲಹೆಗಳನ್ನ ಮಾತ್ರ ಅಲ್ಲಿ ನಾವು ಎಲ್ಲ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದಕ್ಕಾಗಿ ನಾವು ಇವತ್ತು ನಾವು ನೋಟಾ ಓಡಿಸೋ ಜೊತೆಗೆ ನಮ್ಮ ಶಿಕ್ಷಣ ಬೆಳಿಬೇಕಾಗಿತ್ತಪ್ಪ ಅಂದ್ರೆ ನಾವೆಲ್ಲ ಪ್ರಜ್ಞಾವಂತರಾಗಬೇಕು. ಮತದಾನ ಬದಲು ಮಾಡ್ಬೇಕು, ಅದನ್ನು ಯಾವ ದೇವರು ಬಂದು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಬ್ಬರು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಎಲ್ಲ ಕಡೆ ಅದ. ಯಾಕಂದ್ರೆ ಇವತ್ತು ನೋಡ್ರಿ ಬಾಲಾಜಿ ಈ ದೇಶದ ಅತ್ಯಂತ ಶ್ರೀಮಂತ ದೇವರು, ಅಲ್ಲಿ ದುಡ್ಡು ಹಾಕೋರು ಯಾರು? ಇದೇ ಕಾರ್ಪೊರೇಟ್ಗಳು, ಇದೇ ಬಂಡವಾಳಶಾಹಿ ದುಡ್ಡು ಹಾಕ್ತಾ ಇರ್ತಾರೆ. ಒಬ್ಬ ಬಡವ್ರಿಗೆ ಭಾಳ ಮಾಡಿ ಒಂದು ಹೂವು ಉಳಿದ್ರೆ ಸಾಧ್ಯ ಇಲ್ಲದ ಪರಿಸ್ಥಿತಿ, ಹೋಗಿ ಭೇಟಿ ಆಗೋದ್ರೆ ಸಾಧ್ಯ ಇಲ್ಲದ ಪರಿಸ್ಥಿತಿ. ಈ ವ್ಯವಸ್ಥೆ ಇರೋ ಮುಂದೆ ಪಾಪ ದೇವರಿಂದ ಸಹಿತ ಇದು ಸಾಧ್ಯ ಆಗಿಲ್ಲ, ಈ ಭ್ರಷ್ಟಾಚಾರ ಓಡಿಸ್ಲಿಕ್ಕೆ. ಅದಕ್ಕೆ ಪ್ರತಿ ಮತದಾರನು ಎಚ್ಚರಗೊಳ್ಬೇಕಾಗಿದೆ ಇವತ್ತು. ಅದು ಎಚ್ಚರ ಆದರೆ ಶಿಕ್ಷಣ ಸಿಗಬೇಕಾಗಿದೆ. ಅದಕ್ಕೆ ಇವರೆಲ್ಲ ಶಿಕ್ಷಣ ಕೊಡೋದಿಲ್ಲ ನಮಗೆ, ಕೇವಲ 2% 1% ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ ಶಿಕ್ಷಣ ಮೇಲೆ. ನಮ್ಮ ಶಿಕ್ಷಣ ಸಿಗದಾಗ ನೋಡ್ತಾ ಹೋಗ್ತಾ ಇದ್ದಾರೆ. ಏನೋ ಒಂದು ಬಿಸಿ ಊಟ ನಾವು ಮತ್ತೆ ಕೊಟ್ಟಿವಿ ಅಂತ ಹೇಳ್ತಾರೆ, ಬಿಡ ನಿಜವಾದ ಮೌಲ್ಯಾತ್ಮಕವಾದ ಶಿಕ್ಷಣ ನಮ್ಗೆ ಕೊಡ್ತಾ ಇಲ್ಲ. ಶಿಕ್ಷಣ ಸಿಕ್ಕ ನಾವೆಲ್ಲ ಜಾಗೃತ ಆಗ್ತೀವಿ, ನಾವು ಒಳ್ಳೆಯವ್ರನ್ನ ಆರಿಸ್ತೀವಿ ಅನ್ನೋದು ಭಯನೂ ಅವರಲ್ಲದ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನೋಟ ಬಳಸೋ ಜೊತೆಗೆ ಶಿಕ್ಷಣ ಸಿಗುವಂಥವ್ರು ಯಾರು ಕೊಡ್ತಾರೆ ಅವ್ರಿಗೆ ನೀವು ಮತನ ಹಾಕಿರಿ, ಜೊತೆಗೆ ಹಂಗೆ ನೀವು ಬೆಳೀರಿ ಅನ್ನೋಂಥ ಮಾತನ್ನು ಅವತ್ತು ನಂಗೆ ತಿಳಿದಂಥ ಮಾತನ್ನು ಹೇಳಿದರೆ ಇದು ನಿಮ್ಗೆ ಏನು ಅನ್ನಿಸ್ಬೋದು? ಯಾಕಪ್ಪ ಅಂತಂದ್ರೆ ಶಿಕ್ಷಣದಿಂದ ಬದಲಾವಣೆ ನಿಶ್ಚಿತ, ಆದರೆ ಶಿಕ್ಷಣ ಪ್ರತಿಭಿಸಬೇಕಲ್ಲ. ಒಬ್ಬ ಅಂಬೇಡ್ಕರ್ ಹುಟ್ಟೆ ಇಡೀ ದೇಶದ ವ್ಯವಸ್ಥೆಯಲ್ಲಿ ಬಿದ್ದಂಥ ಅಸ್ಪೃಶ್ಯರಿಗೆ ಒಂದು ಹೊಸ ಬದುಕಿನ ಕೊಡೋದಕ್ಕೆ ಕಾರಣೀಕರ್ತರ ಅದು. ಗಾಂಧೀಜಿಯವರು ಬಂದ ಈ ದೇಶ ಸ್ವತಂತ್ರ ಸಿಗುವಂಥ ವ್ಯವಸ್ಥೆ ಮಾಡಿದರು. ಇಲ್ಲಂತಲ್ಲ ಅದರ ಅದು ಭಾಳ ಕಡಿಮೆ ಬಸವಣ್ಣವ್ರು ತಪ್ಪಂತ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿ ಕೊನೆಗೆ ಅದರಲ್ಲೂ ಬಲಿಯಾಗಿ ಹೋಗಿಬಿಟ್ರು. ಇಂಥ ಒಂದು ದುಷ್ಟ ಈ ವ್ಯವಸ್ಥೆಯಲ್ಲೇ ಇವತ್ತು ನಾವು ಮಾಡಬೇಕಾಗಿದ್ದೇನಪ್ಪ ಅಂದ್ರೆ
ಮತದಾನ ಮೂಲಕ ಎಂದು ಬಂದ ಮಾಡಬೇಕು. ಮತದಾನ ಕಡ್ಡಾಯದ ಮೂಲಕ ಬಡದಾನ ಅವಶ್ಯಕತೆ ಇವತ್ತಿಲ್ಲ, ಯುದ್ಧ ಮಾಡೋ ಅವಶ್ಯಕತೆ ಇವತ್ತಿಲ್ಲ. ಇವತ್ತು ನಮಗೆ ಚುನಾವಣೆ ಬಂದಾಗ ನಾವು ಅಯೋಗ್ಯರಿದ್ದರಪ್ಪ ಅದ್ರ ಮೇಲೆ ಕಾಣಿಸುವಂಥ ಎಲ್ಲರಿಗೂ ನೋಟಾ ಬಳಸೋಣ ಅಂತ ಸಲಹೆ ಕೊಟ್ಟಿದ್ದೀನಿ. ಇದು ಭ್ರಷ್ಟಾಚಾರ ಉಳಿಸಲಿಕ್ಕೆ ಒಂದು ಸಹಾಯ ಆಗ್ಬೋದೇನೋ, ಇದು ಫೈನಲ್ ಅಂತಲ್ಲ. ಈ ಅಭಿಪ್ರಾಯನ ಅಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಅಲ್ಲಿ ಮತ್ತು ವಿಶೇಷವಾಗಿ ಆಡಳಿತ ಮಂಡಳಿ ಮುಂದೆ ಹೇಳಿದ್ದೀನಿ. ಅದು ಒಳ್ಳೆಯ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಇದು ನಿಮ್ಮ ಜೊತೆ ಏನೋ ಮಾತಾಡಬೇಕಾಗಿಸ್ತಾರಾಗ ಏನಪ್ಪ ಹೇಗೆ ಓಡಿಸ್ಬೋದು ಇದನ್ನಂತೇಳಿ ಆ ದೃಷ್ಟಿಯಲ್ಲೇ ನಾನು ಈ ವಿಚಾರಣೆ ಮುಂದೆ ಇಟ್ಟಿದ್ದೀನಿ. ನೀವು ಇದನ್ನ ಏನು ಲೈಕ್ ಮಾಡ್ತಿರೋ, ಶೇರ್ ಮಾಡ್ತಿರೋ, ಕಾಮೆಂಟ್ ಮಾಡ್ತಿರೋ, ಬೇಡ ಡಿಸ್ಲೈಕ್ ಮಾಡ್ತಿರೋ, ಉಪಯೋಗಗಳು ಅಂತಿರೋ, ಏನು ಮಾಡಿದ್ರು ಕಾಮೆಂಟ್ ಮಾಡ್ತಾ ಇರಿ. ನನಗೆ ಗೊತ್ತಾಗಿಲ್ಲ ಮಾತಾಡಿ ಸರಿ ಅದು ತಪ್ಪೋದು ಅಂತೇಳ. ಅದಕ್ಕಾಗಿ ಇದನ್ನು ಸದಾ ನೀವು ಚಿಂತನೆ ಮಾಡ್ತಾ ಭ್ರಷ್ಟಾಚಾರ ಓಡಿಸೋದು ಹೇಗೆ ಅನ್ನೋದು ನೀವು ಚಿಂತನೆ ಮಾಡಲಿ ಅಂತ ಹೇಳ್ತಾ ನನಗೆ ಕೊಟ್ಟಂಥ ಆ ವಿಷಯವನ್ನು ಅಲ್ಲಿ ಮಂಡಿಸ್ಬಿದ್ದೀನಿ. ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದು ದಯವಿಟ್ಟು ನೀವು ನೋಡಿ ಇದಕ್ಕೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಹೇ ಸಿದ್ದರಾಮ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು.